ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಯಳಂದೂರು ಸಮೀಪದ ಸಂತೆಮರಳ್ಳಿ ಗ್ರಾಮದಲ್ಲಿರುವ ಅರ್ಚರಿ ಮತ್ತು ಫೆನ್ಸಿಂಗ್ ಶಾಲೆಯ ವಿದ್ಯಾರ್ಥಿಗಳಿಗೆ ಫೆನ್ಸಿಂಗ್ ತರಬೇತಿ ನೀಡಲು 1.99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಇದಕ್ಕೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಶನಿವಾರ ಭೂಮಿಪೂಜೆಯನ್ನು ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಸ್ವಾಮಿ, ಎಡಬಲಿ ಚಿಕ್ಕಲಿಂಗಯ್ಯ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್ ವಿ ಚಂದ್ರು, ಮಧು ತೇಜಸ್, ದೊರೆಸ್ವಾಮಿ, ಮಂಜುನಾಥ್ ಗುತ್ತಿಗೆದಾರ, ಬೆಂಗಳೂರು ಶಿವಕುಮಾರ್ ಜೆಇ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಯಾವುದೇ ವ್ಯಕ್ತಿಗಳಿಗೂ ನಿವಾರಣೆಯಾಗಲಿ, ಈ ಸ್ಥಳದಲ್ಲಿ ನಿರ್ಮಾಣವಾಗುವಂತಹ ಕಟ್ಟಡ ಈ ಜಿಲ್ಲೆಗೆ ಕೀರ್ತಿ ಹೆಸರು ತರಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಟ್ಕೊಳ್ಳಿ. ಓಂ ಗಂ ಗಣಪತಯ ನಮಃ, ನಿದಾಂತಿ ಗಣಪತಯ ನಮಃ ಇತಿ ಧ್ಯಾನಂ. ಓಂ ಗಣಾನ ಅಂತ್ವಾ ಗಣಪತಿ ಗಂ ಭವಾಮಃ, ಕವಿಂ ಕವೀನಾಂ ಉಪವಸ್ತವಸ್ತಮಂ, ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವತ ಆನಶೃಣ್ಣನ್ನೋತಪಸ್ವಿದ ಸಾಧನಂ.